ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಮುಳ್ಳು ಸೌತೆ ಮೀಡಿಯಂ ಪಚ್ಚಡಿ ಮಾಡೋ ಒಂದು ರೆಸಿಪಿಯನ್ನು ನೋಡೋಣ. ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಸೌತೆ ಮೀಡಿ ತಗೊಂಡಿರೋದು. ಇದನ್ನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಅರ್ಧ ಕಪ್ ತೆಂಗಿನ ತುರಿ, ಎರಡು ಕಾಯಿಮೆಣಸು, ಸ್ವಲ್ಪ ಬೆಲ್ಲ ರುಚಿಗೆ, ಸ್ವಲ್ಪ ಉಪ್ಪು, ಒಂದು ಸಣ್ಣ ಈರುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕಿಬಿಟ್ಟು ಕಾಲು ಕಪ್ನಷ್ಟು ಮಜ್ಜಿಗೆ ಅಥವಾ ಮೊಸರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ, ರುಚಿಯಾಗಿರುತ್ತೆ. ನಿಮ್ಮಲ್ಲಿ ಮಜ್ಜಿಗೆ ಅಥವಾ ಮೊಸರು ಇಲ್ಲಾಂದರೆ ಪರವಾಗಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ. ಮಜ್ಜಿಗೆ ಇದ್ದರೆ ಮಜ್ಜಿಗೆ ಮೊಸರೇ ಹಾಕ್ಕೊಳ್ಳಿ, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಮಜ್ಜಿಗೆ ಜಾಸ್ತಿ ಹುಳಿ ಇದ್ದರೆ ಹುಣಸೆ ಹಣ್ಣಿನ ಅವಶ್ಯಕತೆ ಇರುತ್ತಿಲ್ಲ. ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿಬಿಟ್ಟು ಇವಾಗ ನಾವಿಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಮಜ್ಜಿಗೆ ಹಾಕ್ತಾ ಇದ್ದೀನಿ. ಇವಾಗ ನಾವಿದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ರೆಡಿಯಾಗಿದೆ ಕೋಕೋನಟ್ ಪೇಸ್ಟ್. ಇದನ್ನ ನಾನು ಇವಾಗಲೇ ಕಟ್ ಮಾಡಿಟ್ಕೊಂಡಿದ್ದೀನಿ ಅಲ್ಲ ಸೌತೆ ಮೀಡಿ, ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಒಂದ್ಸತಿ ಕರೆಕ್ಟ್ ನೋಡ್ಕೊಳ್ಳಿ, ಇಲ್ಲಾಂದರೆ ಬೇಕು ಅಂದರೆ ಹಾಕ್ಕೋಬೋದು ನೀವು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಬೇಕಂದರೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಸೇರಿಸ್ಕೋಬೋದು. ಇದು ಇವಾಗ ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ನೀರು ಸೇರಿಸ್ಕೋಬಹುದು. ಒಳ್ಳೆಯ ರುಚಿ ಇರುತ್ತೆ ಈ ರೀತಿ ಪಚ್ಚಡಿ ಮಾಡಿದರೆ. ನೋಡಿ, ಇವಾಗ ಸೌತೆ ಮಿಡಿ ಪಚ್ಚಡಿ ರೆಡಿಯಾಗಿದೆ. ನಾನಿಲ್ಲಿ ಮುಳ್ಳು ಸೌತೆ ತಗೊಂಡಿರೋದು. ನೋಡಿ, ಇವಾಗ ರೆಡಿಯಾಗಿದೆ. ಒಂದ್ಸತಿ ನೀವು ಈ ರೀತಿ ಮಾಡಿ ನೋಡಿ, ಸಿಂಪಲ್ ಆಗಿದ್ದರೂ ತುಂಬಾ ರುಚಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ ಇಷ್ಟೊತ್ತು ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.